ಅಂದ್ರೆ ಇದೆ ನನ್ನ ಅಂದ್ರೆ ಅದರ ಬಗ್ಗೆ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಯಾಕಂತಂದ್ರೆ ಇವತ್ತು ಮಾತಾಡಿದ್ರೆ ನಾನು ಅದು ಒಂದ್ಸಲ ಪಿ ಆರ್ ತರ ಆಗುತ್ತೆ, ಅಂದ್ರೆ ಪ್ರಮೋಷನ್ಸ್ಗೋಸ್ಕರ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂತ ಆಗುತ್ತೆ. ಒಮ್ಮೆ ಸಿನಿಮಾ ರಿಲೀಸ್ ಆಗಿ ಏನೋ ಐ ಥಿಂಕ್ ಒಂದು ಎರಡು ವಾರ ಆದ್ಮೇಲೆ ನಾನು ಅದನ್ನ ಅದ್ರ ಬಗ್ಗೆ ಮಾತಾಡ್ತೀನಿ. ನನಗೆ ಪ್ರತಿ ಸಿನಿಮಾ ಅಂದ್ರೆ ಪ್ರತಿ ಸ್ಕೆಡ್ಯೂಲ್ ಹೋಗುವ ಮುಂಚೆ ನಾನು ಒಂದು ವಾರ ಎರಡು ವಾರ ನನಗೆ ಟ್ರೈನಿಂಗ್ ಇರ್ತಿತ್ತು ಚಾರ್ಲಿ ಜೊತೆಗೆ. ಆ್ಯಂಡ್ ಏನೋ ಅವಳು ಅದಕ್ಕಿಂತ ಮುಂಚೆ ಅವಳದು ಟ್ರೈನಿಂಗ್ 24 ಅಂದರೆ ಯಾವತ್ತೂ ನಡೀತಿರುತ್ತೆ. ಬಟ್ ಸ್ಕೆಡ್ಯೂಲ್ ಶೂಟಿಂಗ್ ಹೋಗೋ ಮುಂಚೆ ಅಟ್ಲೀಸ್ಟ್ 1 week ಆರ್ 10 days ನನಗೆ ಅವಳ ಜೊತೆ ಪರ್ಸನಲ್ ಆಗಿ ಟ್ರೈನಿಂಗ್ ಇರ್ತಿತ್ತು. ಸೊ ದ್ಯಾಟ್ ಅವಳು ಟ್ರೈನರ್ ಮಾತು ಕೇಳೋದಲ್ಲ, ನನ್ನ ಮಾತು ಕೇಳೋ ಥರ ಅದು ಶಿಫ್ಟ್ ಮಾಡ್ತಾ ಇದ್ವಿ ನಾವು. ಅದ್ರ ನಂತರ ಶೂಟಿಂಗ್ ಸ್ಪಾಟಲ್ಲಿ ಒಬ್ಬಿಯಸ್ಲಿ ನನ್ನ ಮಾತೇ ಅವಳು ಕೇಳಬೇಕಿತ್ತು. ಅಂದರೆ ಟ್ರೈನರ್ ಇರ್ತಿದ್ರು, ಅವ್ರ ಮಾತು ಕೇಳ್ತಾ ಇದ್ರು. ಬಟ್ ಏನೋ ಆನ್ ಶಾಟ್ ನನ್ನ ಮಾತೇ ಅವಳು ಕೇಳಬೇಕಿತ್ತು. ನಾನು ಏನೋ ಸುಮಾರು ಟ್ರಿಕ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಈ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿರೋದು. ಅಂದರೆ ಪ್ರತಿ ಸೀನಲ್ಲೂ ಟು ಬಿ ಫ್ರ್ಯಾಂಕ್ ನಾನು ಏನೋ ಈ ಡಾಗ್ ಬಿಸ್ಕಿಟ್ ಇದೆಯಲ್ಲ ಅದನ್ನು ಅಥವಾ ಬೇರೆ ಯಾವುದಾದ್ರು ಟ್ರೀಟ್ನ ಫಿಂಗರ್ ಎರಡು ಬೆರಳು ಮಧ್ಯೆ ಹಿಂಗೆ ಇಟ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ದೆ ನಾನು. ಅಥವಾ ಕೆಲವೊಂದ್ಸಲ ಅವಳು ನನ್ನ ಕಣ್ಣು ನೋಡಬೇಕು ಅಂತಂದರೆ ನನ್ನ ಬಾಯಿ ಒಳಗಡೆ ಡಾಗ್ ಬಿಸ್ಕಿಟ್ನ ಬಚ್ಚಿಟ್ಕೊಂಡು ಆ್ಯಕ್ಟ್ ಮಾಡಿಬಿಟ್ಟು ಅವಳು ನನ್ನ ಮಾತು ಕೇಳ್ತಾಳಲ್ವ, ಮಾತು ಕೇಳಿದ ಕೂಡಲೇ ಅವಳಿಗೆ ಇಲ್ಲಿಂದ ನಾನು ಫೀಡ್ ಮಾಡಬೇಕು. ಫೀಡ್ ಮಾಡಿದಾಗ ಅವಳಿಗೆ ಗೊತ್ತಿರುತ್ತೆ ಹಾಂ ನೆಕ್ಸ್ಟ್ ಟೈಮ್ ನಾನು ಕರೆಕ್ಟಾಗಿ ಮಾಡಿದ್ರೆ ಇಲ್ಲಿಂದ ಬರುತ್ತೆ ಟ್ರೀಟ್ ಅಂತ. ಸೊ ನನ್ನ ಕಣ್ಣೇ ನೋಡ್ತಾ ಇರ್ತಾಳೆ ಅವಳು. ಸೊ ಈ ಥರ ಎಲ್ಲ ಸುಮಾರು ಟ್ರಿಕ್ಸ್ಗಳನ್ನು ನಾವು ಯೂಸ್ ಮಾಡಿಬಿಟ್ಟು ಇದನ್ನು ಶೂಟ್ ಮಾಡಿರೋದು. ಅಂದರೆ ಟು ಬಿ ಫ್ರ್ಯಾಂಕ್ ನಿಮಗೆ ಸಿನಿಮಾ ನೋಡಬೇಕಾದ್ರೆ ಅದೆಲ್ಲ ಯಾವುದು ಗೊತ್ತಾಗಲ್ಲ. ಬಟ್ ಇದರ ಈ ಸಿನಿಮಾದ ಹಿಂದೆ ಪಟ್ಟಿರುವಂಥ ಅಂದರೆ ಪರಿಶ್ರಮ ಅಂತ ಅಂದರೆ ಆ ಪಾಯಿಂಟಲ್ಲಿ ನಮ್ಗೆ ಹಂಗೆಲ್ಲ ಅನಿಸಿಲ್ಲ. ಆ್ಯಕ್ಚುಲಿ ನಾವು ಸಿನಿಮಾ ಮಾಡ್ತಾ ಇದ್ವಿ ಅಷ್ಟೇ. ಬಟ್ ಇವಾಗ ಅದನ್ನು ನೋಡೋಕೆ ಹೋದರೆ ತುಂಬ ಲಾಟ್ ಆಫ್ ಎಫರ್ಟ್